ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ಇವತ್ತು ನೋಡ್ರಿ, ಬಹಳ ಸಿಂಪಲ್ ಆದ ವಿಡಿಯೋ. ಎಷ್ಟು ಮಂದಿಗೆ ಇಷ್ಟ ಆಗ್ತದೋ ಎಷ್ಟು ಮಂದಿಗೆ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಡೈಲಿ ರುಟೀನನ್ನು ಹಾಕೇನ್ರಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ನಮ್ಮ ಮನೆ ಒಳಗಿನ ಇವತ್ತಿನ ಪೂಜಾರಿ ಮತ್ತು ಹಣ್ಮಪ್ಪ ಹೆಂಗಾಗೇನೆ ಹೇಳ್ರಿ. ಯಾಕಂದ್ರೆ ಇದನ್ನು ಕೂಡ ಹಿಂದೆ ಬಾಲ ಮತ್ತು ಮುಂದೇನದ ಗಧಾ, ಇದನ್ನ ನಾನು ಒಬ್ಬರದ್ದು ನೋಡಿ ಕಲ್ಕೊಂಡಿದ್ರಿ. ನಾನು ಸಿಂಪಲ್ ಆಗಿ ಹಾಕ್ತಿದ್ದೀರಿ ಮೊದ್ಲ, ಮತ್ತೆ ಯಾರ್ದು ಅಂತ ಹೇಳಿ ಆಮೇಲೆ ಹೇಳ್ತೀನಂತ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಇವು ಎರಡು ರಂಗೋಲಿ ಅಂತೂ ದಿನನಿತ್ಯ ನಿಮಗೆ ದರ್ಶನ ಆಗೇ ಆಗ್ತದ. ಮತ್ತೆ ಶನಿವಾರ ಹನುಮಾನ್ ದೇವರಿಗೆ ಆರತಿ, ಅದು ಅಲ್ಲದೆ ಹನುಮಾನ್ ಚಾಲೀಸ ನಾನು ಕೂಡ ಶನಿವಾರಕ್ಕೊಮ್ಮೆ 11 ಸಾರಿ ಹೇಳ್ತೀನಿ. ಈಗ ಏನು ಮಾಡ್ಲಿಕ್ಕತ್ತೀನಿ ಗೊತ್ತೇನ್ರಿ? ಚುನ್ಮುರಿ ಸೂಸ್ಲಾ ಮಾಡ್ಲಿಕ್ಕತ್ತೀನ್ರಿ. ನಮ್ಮ ಕಡೆ ಅಂತೂ ಬಿಜಾಪುರ ಸೈಡ್ ಚುನ್ಮುರಿ ಸೂಸ್ಲಾ ಫೇಮಸ್ಸು. ಅದು ಅಲ್ಲದೆ ನಮ್ಮ ಅಣ್ಣ ಮಂಗಳೂರೊಳಗಿನಿದ್ದಾನಲ್ರಿ, ಅವನಿಗೆ ನೀವು 3 ಟೈಮು ಚುನ್ಮುರಿ ಸೂಸ್ಲಾ ಮಾಡಿ ಹಾಕಿದ್ರೆ ಅವೇನು ಒಲ್ಲೆ ಅನ್ನಂಗಿಲ್ರಿ, ಅಷ್ಟು ಇಷ್ಟ ರೀ ಅವನಿಗೆ. ಊಟದ ಬದಲಾಗಿನೂ ನೀವು ಚುನ್ಮುರಿ ಸೂಸ್ಲಾ ಮಾಡಿ ಹಾಕಿದ್ರೂ ಕೂಡ ತಿಂತಾನ್ರಿ, ಅಷ್ಟು ಸೇರ್ತದ ಅವನಿಗೆ ಚುನ್ಮುರಿ ಸೂಸ್ಲಾ. ಅದನ್ನು ಚುನ್ಮುರಿ ನಮ್ಮ ಕಡೆ ಹೆಂಗೆ ಆ ಕಡೆ ಸಿಗಂಗಿಲ್ಲಲ್ರಿ, ಹಿಂಗಾಗಿ ಅವನಿಗೆ ಚುನ್ಮುರಿ ಸೂಸ್ಲಾ ಬಹಳ ಇಷ್ಟಪಡ್ತಾನ್ರಿ. ಆಯ್ತ್ರ, ಇವತ್ತು ಚುನ್ಮುರಿ ಸೂಸ್ಲಾ ಯಾಕೆ ಮಾಡ್ಲಿಕ್ಕಿತ್ತು ರೀ? ಅಡ್ಗೆ ಏನು ಮಾಡಿಲ್ಲೇನು ಅಂಥೇಳಿ ಕೇಳ್ತೀರಿ. ಅಡ್ಗೆ ನೋಡ್ರಿ, ಒಂದು 4 ಚಪಾತಿ ಮಾಡೀನ್ರಿ. ಯಾಕಂದ್ರೆ ನಮ್ಮ ಮನೆಯವರು ನಾನು ಊಟಕ್ಕೆ ಹೊಂಟೇವ್ರಿ ಹೊರಗೆ, ಇಲ್ಲಿ ಒಬ್ಬರು ದೇವ್ರ ಊಟದ ನಮ್ಮ ಮನೆ ಹತ್ತಿರ ಇದ್ದವ್ರದ್ದು, ಹಿಂಗಾಗಿ ಮಧ್ಯಾಹ್ನ ನಾವು ಹಾಫ್ ಟೈಮ್ ಅದ, ಬಂದ ತಕ್ಷಣ ಅಲ್ಲಿ ಊಟಕ್ಕೆ ಹೋಗೋದದ. ಅದು ಹಿಂಗಾಗಿ ನಾನು ಅಡುಗೆ ಮಾಡ್ಲಿಕ್ಕೆ ಹೋಗಿಲ್ಲ, ಹುಡುಗರು ಪೂರ್ತಿ ಅಷ್ಟ 4 ಚಪಾತಿ ಮಾಡಿಟ್ಟಿನ್ರಿ. ಮತ್ತು ಈಗೇನದ ಎಲ್ಲರೂ ಟಿಫಿನ್ ಮಾಡಿ ಹೋಗ್ಬಿಡ್ತೀವಿ, ಮಧ್ಯಾಹ್ನ ಅವ್ರಿಗೆ ಚಪಾತಿ ಆಗ್ತದೆ ಮತ್ತು ಸಾಯಂಕಾಲ ಏನಾರ ಮಾಡೋದ್ರಿ. ಈಗ ಚುನ್ಮುರಿ ಸೂಸ್ಲಾ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಮತ್ತು ಇಂಗು ಕರಿಬೇವು, ಮತ್ತು ಇದಕ್ಕೇನು ಹಾಕ್ಲಿಕ್ಕೆ ತೊಗೊಂಡಿನಿ ಅಂತಂದ್ರೆ ಟೊಮೆಟೊ ರೀ, ಜವಾರಿ ಟೊಮೆಟೊ, ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ಒಂದೆರಡು ಹಸಿ ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿನ್ರಿ. ಇವನ್ನೆಲ್ಲ ಚೆಂದಾಗಿ ಒಗ್ಗರಣೆ ಹಾಕ್ಕೊಂಡು ತಾಳಿಸ್ಕೋತೀನಿ. ಮತ್ತು ನಮ್ಮ ಸೈಡ್ ಇದ್ದವ್ರಿಗೆ, ದಕ್ಷಿಣ ನಮ್ಮ ಉತ್ತರ ಕನ್ನಡದವ್ರಿಗೆ ಚುನ್ಮುರಿ ಸೂಸ್ಲಾ ಇದಕ್ಕಿಂತ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಬಟ್ ಆ ಕಡೆ ಸೈಡ್ನವರಿಗೆ ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಯಾಕಂದ್ರೆ ನಾನು ನೋಡಿನ್ರಿ, ನನ್ನ ಫ್ರೆಂಡ್ ಒಬ್ರು ಇದ್ರು ಬೆಂಗಳೂರವರು, ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ರು, ಅವ್ರು ತಮ್ಮ ಮನೆಗೆ ಕರೆದಿದ್ರು ರೀ, ಅವಾಗ ಚುನ್ಮುರಿ ಸೂಸ್ಲಾನೇ ಮಾಡಿದ್ರು. ಅವ್ರು ಹೆಂಗೆ ಮಾಡಿದ್ರು ಅಂತಂದ್ರೆ ಹಿಂಗೆ ಒಗ್ಗರಣೆ ಹಾಕಿ ಆರಿಸ್ಬಿಟ್ರಿ, ಆಮೇಲೆ ಇವೇನು ಚುನ್ಮುರಿ ತೋರಿಸ್ಕೊಂಡಿರ್ತೀವಲ್ಲ ಅವನ್ ಹಂಗೆ ಕಲಿಸಿ ಕೊಟ್ಬಿಟ್ರಿ. ಅದನ್ನ ನಮಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದ್ರೆ ಒಗ್ಗರಣೆ ಎಲ್ಲ ಕರೆಕ್ಟ್ ಅದ, ಬಟ್ ಇವು ಚುನ್ಮುರಿ ಹಾಕಿದ್ಮೇಲೆ ನಾವು ಚಂದಾಗಿ ಬಿಸಿ ಮಾಡ್ತೀವ್ರಿ, ಕಲಿಸ್ತೀವಿ ಚಂದಾಗಿ. ಒಂದು 5 ನಿಮಿಷ ತನಕನು ಒಲಿ ಮೇಲೆ ಇಟ್ಟು ಕಡಾಯಿ ಒಳಗೆ ಚಂದಾಗಿ ಬಿಸಿ ಮಾಡ್ಬೇಕ್ರಿ ಸೂಸ್ಲಾ. ಅವಾಗ ಅದರದ್ದು ಡಿಫ್ರೆಂಟ್ ಟೇಸ್ಟ್ ಬರ್ತದ. ಮತ್ತು ಇದರೊಳಗೆ ಏನು ಹಾಕಬೇಕು ಅಂದ್ರೆ ಶೇಂಗಾ ಪುಡಿ ಮತ್ತು ಪುಟಾಣಿ ಪುಡಿ ಹಾಕುದ್ ನೋಡ್ರಿ, ಭಾಳ ಟೇಸ್ಟ್ ಆಗ್ತದ. ಮೇಲೆ ಕೋತಂಬರಿ, ಬೇಕಂದ್ರೆ ಟೊಮೆಟೊ ಹಾಕಿರ್ಲಿಲ್ಲ ಅಂದ್ರೆ ಲಿಂಬೆ ಹಣ್ಣು ಚೂರ ಸಕ್ಕರೆ ಉದುರಿಸ್ಬಿಟ್ರೆ ಮಸ್ತ್ ಹೇಳಿ ಮಾಡಿಸಿದಂಥ ಚುನ್ಮುರಿ ಸೂಸ್ಲಾ ರೆಡಿ ಆಗ್ತದ. ಮತ್ತು ಚುನ್ಮುರಿ ಸೂಸ್ಲಾ ರೀ, ಅದರೊಳಗೂ ಗಟ್ಟಿ ಮೊಸರು ಹಾಕ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ರೀ. ನಮಗಂತೂ ಇದು ಮೊಸರು ಗಟ್ಟಿ ಮೊಸರು ಇತ್ತು ಕೆನಿ ಮೊಸರು ಅಂದ್ರೆ ಚುನ್ಮುರಿ ಸೂಸ್ಲಾ 1 ಪ್ಲೇಟು ಹಂಗೆ ತಿನ್ನೋದು, 2 ಪ್ಲೇಟು ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನೋದೇ ರೂಢಿ ಅದ ರೀ. ಮತ್ತು ನೀವೆಲ್ಲ ಹೆಂಗೆ ಟೇಸ್ಟ್ ಮಾಡ್ತೀರಿ, ಮತ್ತು ನೀವು ಮಾಡೋದಕ್ಕೆ ನಾವು ಮಾಡೋದಕ್ಕೆ ಚುನ್ಮುರಿ ಸೂಸ್ಲಕ್ಕೆ ಏನು ಡಿಫ್ರೆನ್ಸ್ ಅದ ಅನ್ನೋದು ಒಂಚೂರು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಈಗ ಒಗ್ಗರಣೆ ಮಾಡೋದಾಯ್ತು. ಮತ್ತು ಈ ಚುನ್ಮುರಿ ಒಳಗೆ ನಾನು ಉಪ್ಪು ಮತ್ತು ಪುಟಾಣಿ ಪುಡಿ ಶೇಂಗಾ ಪುಡಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ರೀ. ಅಷ್ಟು ಕೂಡ ಚೆಂದಾಗಿ ಕಲಸ್ಕೊಂಡ್ಬಿಡ್ತೀನಿ ನೋಡ್ರಿ. ಒಗ್ಗರಣೆ ಹಿಂಗಾಗ್ಯದ, ಕಲರ್ಫುಲ್ ಒಗ್ಗರಣೆ ರೆಡಿ ಆಯಿತು.
ನೋಡ್ರಿ, ನೋಡಿದ್ರೇನೆ ಎಷ್ಟು ಮಸ್ತ್ ಟೇಸ್ಟಿ ಅನ್ನಿಸ್ಲಿಕ್ಕತ್ತದ. ನನಗಂತೂ ನಿಮ್ಗೆ ಹೆಂಗ ಅನ್ನಿಸ್ತು ಗೊತ್ತಾಗ್ಲಿಲ್ಲ. ಇನ್ನೇನದ, ಪ್ಲೇಟಿಗೆ ಹಾಕುದದ, ಸರ್ವ್ ಮಾಡುದದ. ಸೈಡಿಗೆ ಒಂಚೂರು ಶೇಂಗಾ ಹಿಂಡಿ ಹಾಕುದ್ರಿ. ಶೇಂಗಾ ಹಿಂಡಿ ಹಚ್ಕೊಂಡು ಚುನ್ಮುರಿ ಸೂಸ್ಲಾ ತಿಂದ್ರ ಅದ್ರ ಟೇಸ್ಟ್ ಬೇರೆ ರೀ. ಒಂದ್ಸರಿ ನೀವು ಹಿಂಗ್ ಮಾಡಿ ನೋಡ್ರಿ, ನಿಮ್ದು ಮಾಡೋದು ಸ್ಟೈಲು ಡಿಫ್ರೆಂಟ್ ಆಗಿತ್ತಂದ್ರ ನಾನು ಹೇಳಿದ ಮೆಥಡ್ ಅನ್ನ ಒಂದ್ಸರಿ ನೀವು ಫಾಲೋ ಮಾಡಿ ನೋಡ್ರಿ. ಮತ್ತೆ ಸೈಡಿಗೊಂದು ಸ್ವೀಟ್ ಬೇಕಲ್ರಿ, ಒಂದು ಹೆಲ್ದಿ. ಚುನ್ಮುರಿ ಅಂದ್ರೆ ಏನು, ಸುಮ್ಮನೆ ಟಿಫನ್ ಆಯ್ತು, ಹೆಲ್ದಿ ಒಂದು ಬೇಕಲ್ಲ. ಅದಕ್ಕೆ ಅದ್ರ ಸೈಡಿಗೆ ಏನದ, ಒಂದು ಶೇಂಗಾ ಉಂಡಿ. ಮೊನ್ನೆ ಶೇಂಗಾ ಉಂಡಿ ಬಹಳಷ್ಟು ಮಾಡಿದ್ದೀರಿ, ಹಂಗೆ ಅವ ಇನ್ನೂ ಐದಾರು ಶೇಂಗಾ ಉಂಡಿ. ಅದಕ್ಕೆ ಸೈಡಿಗೆ ಒಂದೊಂದು ಶೇಂಗಾ ಉಂಡಿ ಇಟ್ಬಿಟ್ರೆ ಎಲ್ಲ ಖಾಲಿನೂ ಆಗ್ಬಿಡ್ತಾವ. ಸೀರೆ, ಹೊಸ ಸೀರೆ ತಂದ ಕೂಡಲೇ ಬಹಳ ಮಂದಿ ಹಂಗೆ ಉಟ್ಕೊಂಡು ಬಿಡ್ತೀವಿ. ನನಗೆ ಗೊತ್ತಿದ್ದುದನ್ನು ಹೇಳ್ತೀನಿ ರೀ. ಮಿಶೋ ಒಳಗೆ ತರಿಸಿನಿ, ಪ್ಯೂರ್ ಕಾಟನ್, ಮಸ್ತ್ ಅದು, ಸಾಫ್ಟ್ ಸಾಫ್ಟ್ ಸಾಫ್ಟ್. ಇದನ್ನ ಏನು ಮಾಡಬೇಕು ಮತ್ತು ನಾ ಇನ್ನೊಂದು ರೀ, ಈ ಕಾಟನ್ ಸೀರೆ ಇದ್ರನ್ನ ಇಕೋ ಫಾಲ್ ಏನು ಮಾಡ್ಸಂಗಿಲ್ಲ ರೀ. ಯಾಕಂದ್ರೆ ಸುಮ್ಮನೆ ಅದಕ್ಕೆ ಒಂದು 300 ರೂಪೀಸ್ ಕೊಡ್ಬೇಕಾಗ್ತದೆ. ಇವು ಕರೆಕ್ಟಾಗಿ ಚಂದಾಗಿ ಕೂತ್ಬಿಡ್ತಾವೆ. ಇಷ್ಟು ಮಾಡ್ಕೊಳ್ಳೋದ್ರಿ. ಬ್ಲೌಸ್ ಪೀಸ್ ಕುಲ್ಲಾನಿ ಇದೆ. ಇದನ್ನೇನು ಮಾಡೋದು, ತುಳಸಿ ಬೃಂದಾವನಕ್ಕೆ ಏರಿಸ್ಬೇಕು. ನೋಡ್ರಿ ಕಾಟನ್ ಸಾರಿ. ಮತ್ತೆ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ, ಈ ಕಾಟನ್ ಸಾರಿ ಮೇಲೆ ನಾನು ಬ್ಲೌಸ್ ಹಾಕ ಮತ್ತೆ ಪಿಕೋ ಫಾಲ್ ಮಾಡ್ಸಂಗಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಒಂದು 4-5 ಸರಿ ಅಷ್ಟೇ ರೀ, ಒಂದು 4-5 ಸರಿ ಉಟ್ಕೊಂಡು ನೀರೊಳಗೆ ಹಾಕಿದ್ವಿ ಅಂದ್ರೆ ಮತ್ತೆ ಮನೆ ಒಳಗೆ ಪೂಜಾಕ್ಕೆ ಅದಕ್ಕೆ ಇದಕ್ಕೆ ಬತ್ತಿ ಮಾಡೋ ಮುಂದೆ ಅದಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದರ ಸಲುವಾಗಿ ನೀವು ಬ್ಲೌಸ್ ಅದು ಇವ ಮತ್ತು ಆರೆಂಜ್ ಆ್ಯಂಡ್ ಸಿಂಕ್ ಕಾಂಬಿನೇಷನ್ ಅಂತೂ ಅಡಿಗೆ ತುಂಬ ಕಾಂಬಿನೇಷನ್. ಆರೆಂಜ್ ಆ್ಯಂಡ್ ರೆಡ್, ಆರೆಂಜ್ ಆರೆಂಜ್, ಆರೆಂಜ್ ಗ್ರೀನ್, ಆರೆಂಜ್ ವೈಟ್ ಎಲ್ಲ ಬರ್ತಾವೆ ರೀ. ಹಿಂಗಾಗಿ ಮನೆ ಒಳಗೆ ಇದ್ದದ್ದು ಯಾವುದು ಇದು ಅನ್ನಿಸ್ತದೆ ನೋಡಿ ಇಟ್ಕೊಂಡೇನಿ. ಮತ್ತು ಸ್ಮೂತು ಅದ, 600 ರೂಪೀಸ್ ರೀ. ಇದಕ್ಕೆ ಎಷ್ಟು ಅಂತ ಕೇಳ್ತೀರಿ, ಮಿಶೋ ಒಳಗೆ ಹಾಕಿದ್ದೆ, 600 ರೂಪೀಸ್ ಉಟ್ಕೊಂಡೀನಿ. ಯಾಕಂದ್ರೆ ಇವತ್ತು ಒಬ್ಬರು ಮನೆಯಾಗ ದೇವ್ರೂಟದ, ಅಲ್ಲಿ ಬಳಿ ಇಟ್ಕೊಳಕ್ಕೆ ಹೋಗ್ಬೇಕಾಗ್ಯದ. ಅದಕ್ಕೆ ಇವತ್ತು ಸ್ಕೂಲಿಗೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡು ಹೋಗ್ತೀನಿ. ಹಾಫ್ ಡೇ ಅದ, ಬಂದ ಕೂಡಲೇ ಅಲ್ಲಿ ಫಂಕ್ಷನ್ ಅಟೆಂಡ್ ಆಗ್ತೀನಿ ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತು ನಾಳೆ ಅಂತೂ ಸಂಡೇ ಅದ, ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಬರ್ತದ್ರಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.